ಜನಪ್ರಿಯ ಬಜೆಟ್ ನತ್ತ ಸಿಎಂ ಬಸವರಾಜ ಬೊಮ್ಮಾಯಿಯವರ ಚಿತ್ತ ನೆಟ್ಟಿದೆ. ಕಾಂಗ್ರೆಸ್ ಗೆ ಕೌಂಟರ್ ಕೊಡುವುದಕ್ಕೆ ಬೊಮ್ಮಾಯಿ ಸರ್ಕಸ್ ಮಾಡುತ್ತಿದ್ದಾರೆ. ಜನಪ್ರಿಯ ಬಜೆಟ್ ನತ್ತ ಸಿಎಂ ಬಸವರಾಜ ಬೊಮ್ಮಾಯಿಯವರ ಚಿತ್ತ ಇದೆ. ಈಗ ಆ ಮೂಲಕ ಕಾಂಗ್ರೆಸ್ ಗೆ ಕೌಂಟರ್ ಕೊಡುವುದಕ್ಕೆ ಬೊಮ್ಮಾಯಿ ಸರ್ಕಸ್ ಮಾಡುತ್ತಿದ್ದಾರೆ. ಎಲ್ಲಾ ವರ್ಗಕ್ಕೂ ಅನ್ವಯವಾಗುವ ಬಜೆಟ್ ನೀಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಾ ಇದೆ. ಎರಡನೇ ಬಾರಿಗೆ ಬಜೆಟ್ ಅನ್ನು ಸಿಎಂ ಬಸವರಾಜ ಬೊಮ್ಮಾಯಿಯವರು ಮಂಡಿಸ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ಓಬಿಸಿ ಮಹಿಳೆಯರು ಯುವಜನ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತ ಅನ್ನುವಂತ ಕುತೂಹಲ ಇದೆ. ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆಯವ್ಯಯ ತಯಾರು ಮಾಡಲಾಗುತ್ತೆ. ಕಾಂಗ್ರೆಸ್ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿಯಾಗಿ ಗೃಹಿಣಿ ಶಕ್ತಿ ಯೋಜನೆ ಘೋಷಣೆ ಮಾಡಲಾಗುತ್ತೆ. ಬಜೆಟ್ ಸಂಬಂಧ ಆರ್ಎಸ್ಎಸ್ ಹಿರಿಯ ಸಲಹೆಯನ್ನ ಪಡೆದಿದ್ದಾರೆ ಬೊಮ್ಮಾಯಿ ಅಂತ ಹೇಳಲಾಗಿದೆ. ಮುಂದಿನ ವಾರದಿಂದ ಇಲಾಖಾವಾರು ಬಜೆಟ್ ಪೂರ್ವ ಸಿದ್ಧತಾ ಸಭೆಯನ್ನ ಮಾಡಲಾಗುತ್ತೆ. ಜನಪ್ರಿಯ ಕಾರ್ಯಕ್ರಮ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಮಗಳನ್ನ ಘೋಷಣೆ ಮಾಡುವುದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಈಗ ಯಾವ ರೀತಿ ಬಜೆಟ್ ಮಾಡಬೇಕು, ಬಜೆಟ್ ನಲ್ಲಿ ಯಾವೆಲ್ಲ ಅಂಶಗಳು ಇರಬೇಕು ಅನ್ನೋದ್ರ ಬಗ್ಗೆ ಚಿತ್ತ ಹರಿಸಿದ್ದಾರೆ. ಎರಡನೇ ಬಾರಿಗೆ ಬಜೆಟ್ ಮಂಡಿಸುವುದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರೆಡಿ ಆಗಿದ್ದಾರೆ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ಗೆ ಕೌಂಟರ್ ಕೊಡಬೇಕು, ಎಲ್ಲ ಸಮುದಾಯದವರನ್ನ ಗಮನದಲ್ಲಿಟ್ಕೊಂಡು ಬಜೆಟ್ ಅನ್ನ ಮಂಡಿಸುವುದಕ್ಕೆ ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮುಂದಾಗಿದ್ದಾರೆ. ಎಸ್ಸಿ ಎಸ್ಟಿ ಓಬಿಸಿ ವರ್ಗಗಳನ್ನ ಪ್ರಮುಖವಾಗಿ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಈಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಎರಡನೆಯ ಬಜೆಟ್ ಮಂಡನೆ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಪ್ರಮುಖವಾಗಿ ಈ ಬಾರಿಯ ಬಜೆಟ್ ನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಲೀನಶ್ರೀ ಏನಂದ್ರೆ, ಬೊಮ್ಮಾಯಿ ಸರ್ಕಾರದ ಇದು ಒಂಥರ ಕೊನೆಯ ಬಜೆಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೊಂದು 2 ತಿಂಗಳಲ್ಲಿ ಚುನಾವಣೆ ಬರ್ತೈತೆ. ಆ ಚುನಾವಣೆಯ ಬಜೆಟ್ ಅಂತಾನೆ ಇದನ್ನ ಈಗಾಗಲೇ ವಿಪಕ್ಷಗಳು ಸಹ ಕರಿತಾ ಇರ್ತಕ್ಕಂಥದ್ದು. ಆದ್ರೆ ಬಿಜೆಪಿ ಮಾತ್ರ ಕಾಂಗ್ರೆಸ್ ಗೆ ಕೌಂಟರ್ ಅನ್ನ ಕೊಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿಎಂ ಅವರು ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜನಪ್ರಿಯ ಬಜೆಟ್ ಅನ್ನ ಕೊಟ್ಬಿಟ್ಟು ಚುನಾವಣೆಗೆ ಹೋಗಿ ಚುನಾವಣೆಯಲ್ಲಿ ಜನರ ಮನಸ್ಸನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಬೊಮ್ಮಾಯಿ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಾ ವರ್ಗಕ್ಕೂ ಸಹ ಅನ್ವಯವಾಗುವಂತಹ ಬಜೆಟ್ ಅನ್ನ, ಅಂದ್ರೆ ಜನಸಾಮಾನ್ಯರಿಗೂ ಸಹ ಪ್ರತಿಯೊಂದರಲ್ಲೂ ಸಿಹಿ ಸುದ್ದಿ ಸಿಗ್ಬೇಕು, ಅಂತಹ ಬಜೆಟ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಸ್ಸಿ ಎಸ್ಟಿ ಓಬಿಸಿ ಮಹಿಳೆಯರು, ಯುವಜನ, ಹಿರಿಯ ನಾಗರಿಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇನೆ ಕೆಲವೊಂದಿಷ್ಟು ಪಟ್ಟಿಯನ್ನ ರೆಡಿ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಾಮಾನ್ಯ ವರ್ಗಕ್ಕೂ ಸಹ ಅನ್ವಯವಾಗುವಂತಹ ಬಜೆಟ್ ಅನ್ನ ಮಂಡನೆ ಮಾಡಿ ಕಾಂಗ್ರೆಸ್ಗೆ ಪ್ರತಿ ಕೌಂಟರ್ ಅನ್ನ ಕೊಡೋದಕ್ಕೆ ಇದೀಗ ಬೊಮ್ಮಾಯಿ ಅವರು ರೆಡಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಲೀನಶ್ರೀ, ಥ್ಯಾಂಕ್ ಯು. ರಾಘವೇಂದ್ರ, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.